ಕುಮಾರಸ್ವಾಮಿಗೆ ಏನು ಗೊತ್ತಿದೆ ನಮ್ಮ ಗ್ಯಾರಂಟಿ ಬಗ್ಗೆ ಮತದಾರರು ಕೇಳಬೇಕು ನಾನೇ ಚಪ್ಪಟ್ಟೆ ಕ್ಷೇತ್ರದ ಮತದಾರ ನಾನೇ ಸುಮಾರು ಒಂದು 25 ಜನರನ್ನು ನಾನೇ ಫೋನಲ್ಲಿ ಮಾತಾಡಿದ್ದೀನಿ ಅವ್ರಿಗೆಲ್ಲ ಗೊತ್ತಿಲ್ಲ ಬಿಜೆಪಿಗೆ ವೋಟ್ ಹಾಕಿದ್ವಿ ಅದಕ್ಕೆ ವೋಟ್ ಹಾಕಿದ್ವಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ವಿ ನಾನೇ ಮಾತಾಡಿದ್ದೀನಿ ಎಷ್ಟು ಜನಕ್ಕೆ ತಲುಪಿದೆ ಇಲ್ಲ ಅನ್ನೋದು ನನಗೆ ಗೊತ್ತಿದೆ ಸೊ ಅವರು ಅವ್ರ ಕ್ಷೇತ್ರದ ಮತದಾರನ ಕೇಳಿ ಅವ್ರಿಗೆ ಗೊತ್ತಾಗ್ತದೆ ಗ್ಯಾರಂಟಿ ತಲುಪಿರೋದು ಈಗ ಚನ್ನಪಟ್ಟಣದಲ್ಲಿ ನಾನು ಬೇರೆ ಕಡೆ ಚನ್ನಪಟ್ಟಣದಲ್ಲಿ ಸ್ವಲ್ಪ ಇದ್ದವರು ನಮಗೆ ಕರೆಂಟ್ ಬಿಲ್ಲು ಜೀರೋ ಬಿಲ್ಲು ಯಾರು ಇನ್ನೂರಿಗೆ ಪ್ರಾಬ್ಲಮ್ ಬರ್ತಾ ಇದೆಯೋ ಇಲ್ಲೋ ಜೀರೋ ಬಿಲ್ಲು 10 ಕೆಜಿ ಅಕ್ಕಿ ಅವ್ರಿಗೆ 5 ಕೆಜಿ ದುಡ್ಡು 5 ಕೆಜಿ ಅಕ್ಕಿ ಹೆಣ್ಮಕ್ಳುಗಳು ಫ್ರೀಯಾಗಿ ಬಸ್ಸಾಗಿ ಓಡಾಡ್ತಾ ಇದ್ದಾರೋ ಇಲ್ಲೋ 2000 ರೂಪಾಯಿ ಭಾಗ್ಯಲಕ್ಷ್ಮಿ ಬರ್ತಾ ಇದೆಯೋ ಇಲ್ಲೋ ಅದು ಕೇಳಲಿ ಒಂದು 5% ಕೆಲವರು ಪೋಸ್ಟ್ ಆಫೀಸ್ ಕೊಟ್ಬಿಟ್ಟಿದ್ದಾರೆ ಕೆಲವರು ಆಧಾರ್ ಕಾರ್ಡ್ನಲ್ಲಿ ಕೊಟ್ಬಿಟ್ಟಿದ್ದಾರೆ ಬೇರೆ ಬೇರೆ ನಂಬರ್ಗಳು ಕೊಟ್ಟು ಹೆಚ್ಚು ಕಮ್ಮಿ ಆಗಿರ್ಬೋದು ಅದನ್ನು ಕೂಡ ಒಂದೊಂದೇ ನಾವು ಸೆಪ್ರೇಟ್ ಮಾಡ್ತಾ ಇದ್ವಿ ಅದು ಬಿಟ್ಟು ಪಾಪ ಆರೋಪ ಮಾಡಲಿ ತೊಂದರೆ ಇಲ್ಲ ಅವರು ಒಬ್ಬ ನಾಯಕರು ಬಟ್ ಗ್ಯಾರಂಟಿ ಗೊತ್ತಿಲ್ಲ ಅವ್ರಿಗೆ ಗ್ಯಾರಂಟಿಗೆ ಅವ್ರಿಗೆ ಆ ಬಡ ಜನತೆಯ ನೋವು ಗೊತ್ತಿದ್ದರೆ ಮಾತಾಡ್ತಿದ್ರು ಯಾರ್ಯಾರಿಗೆ ಅನುಕೂಲ ಆಗಬೇಕು ಅವರೆಲ್ಲ ಖುಷಿಯಾಗಿದ್ದಾರೆ ಆ ಖುಷಿಯಿಂದ ಇದ್ದಾರೆ ಅಂತ ಅಲ್ಲಿ ಇದಕ್ಕೆ ದರ್ಶನಕ್ಕೆ ಬಂದು ನೋಡಿದ್ರೆ ಗೊತ್ತಾಗಿರುತ್ತೆ ಸರ್ ಸಚಿವರಿಗೆಲ್ಲ ಟಾರ್ಗೆಟ್ ಕೊಟ್ಟಿದ್ದಾರೆ ಪರ್ಸೆಂಟೇಜ್ ಅಂತ ಆರೋಪ ಮಾಡಿದ್ದಾರೆ ಕುಮಾರಸ್ವಾಮಿ ಸಚಿವರಿಗೂ ಪರ್ಸೆಂಟೇಜ್ ಟಾರ್ಗೆಟ್ ಕೊಟ್ಟಿದ್ದಾರೆ ಚುನಾವಣೆಗೆ ಅಂತ ಅವರೇನೋ ಟಾರ್ಗೆಟ್ ಕೊಟ್ಟಿರ್ಬೋದು ಅಂತ ನಮ್ಮ ಸಚಿವರು ಕೆಲವ್ರಿಗೆಲ್ಲ ಹೋಗಿ ಹೇಳಿದ್ವಿ ತೆಲಂಗಾಣ ಅವ್ರಿಗೆ ಹೇಳಿದ್ವಿ ಹೋಗ್ತಾರೆ ಮಾಡ್ತಾರೆ ಪಾಪ ಅವರು ತಾಳ್ಮೆಯಿಂದ ಇರಕ್ಕೆ ಆಗ್ತಾ ಇಲ್ಲ ಬಹಳ ಅರ್ಜೆಂಟಲ್ಲಿ ಇದ್ದಾರೆ ಒಳ್ಳೇದಾಗಲಿ ಅವ್ರಿಗೆ ಶುಭವಾಗಲಿ ಅವ್ರಿಗೂ ಶುಭವಾಗಲಿ ವಿಜೇಂದ್ರಗೂ ಶುಭವಾಗಲಿ ಅಲ್ಲ ಸರ್ ಸಿಎಂ ನೋಟಿಸ್ ಮೇಲೆ ಇದ್ದಾರೆ ನೋಟಿಸ್ ಯಾವಾಗ ಬೇಕಾದರೂ ತೆಗಿಬೋದು ಏನು ನೋಟಿಸ್ ಸರ್ ಹೈಕಮಾಂಡ್ ನೋಟಿಸ್ ಮೇಲಿದ್ದಾರೆ ಯಾವಾಗ ಬೇಕಾದರೂ ಅವ್ರನ್ನ ತೆಗಿಬೋದು ಅನ್ನೋ ಲೆಕ್ಕದಲ್ಲಿ ಮಾತನಾಡಿದ್ದಾರೆ ಅವ್ರಿಗೂ ಕಾಂಗ್ರೆಸ್ಗೂ ಏನೇ ಸಂಬಂಧ ಈ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರಕ್ಕೆ 5 ವರ್ಷ ಬಹುಮತ ಕೊಟ್ಟಿದ್ದಾರೆ ಆಶೀರ್ವಾದ ಕೊಟ್ಟಿದ್ದಾರೆ ಆಯ್ತಾ ಕಾಂಗ್ರೆಸ್ ಪಕ್ಷ ಆನ್ಲೈನ್ ರೆಸಲ್ಯೂಷನ್ ಮಾಡಿ ಹೈಕಮಾಂಡ್ ಕೊಟ್ಟಿದ್ದೀವಿ ಹೈಕಮಾಂಡ್ ಏನು ಹೇಳ್ತದೆ ನಾವೆಲ್ಲ ಕೇಳ ಕೆಲಸ ಮಾಡ್ತೇವೆ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಈ ಚರ್ಚೆ